ಒಂದಾನೊಂದು ಕಾಲದಲ್ಲಿ ಭಗವಾನ್ ಗೌತಮ ಬುದ್ಧರ ಆಶ್ರಮದಲ್ಲಿ ಎರಡು ದಿನಗಳ ವಿಶ್ರಾಂತಿಗೋಸ್ಕರ ಅಂತ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಎರಡು ದಿನಗಳು ಕಳೆದ ನಂತರ ಆ ವ್ಯಕ್ತಿ ವಿಶ್ರಾಂತಿ ತಗೊಂಡ ನಂತರ ಬುದ್ಧರ ಬಳಿ ಬಂದು ಕೂತ್ಕೋತಾನೆ. ಭಗವಾನ್ ಗೌತಮ ಬುದ್ಧರ ಬಳಿ ಕೂತ್ಕೊಂಡ ಆ ವ್ಯಕ್ತಿ ಬುದ್ಧರಿಗೆ ಹೇಗೆ ಹೇಳ್ತಾನೆ, ಪ್ರಭು ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲ. ಅದಕ್ಕೆ ಭಗವಾನ್ ಗೌತಮ ಬುದ್ಧರು ನಗುತ್ತಾ ಹೇಳ್ತಾರೆ, ಕೇಳು ಮಗು, ಏನದು ನಿನ್ನ ಪ್ರಶ್ನೆ? ವ್ಯಕ್ತಿ ಹೇಳ್ತಾನೆ, ನನ್ನ ಜೀವನದಲ್ಲಿ ಸಂತೋಷ ಅನ್ನೋದೇ ಇಲ್ಲ, ದುಃಖ ನಿರಾಸೆ ನೋವುಗಳಿಂದ ನನ್ನ ಜೀವನ ತುಂಬಿ ಹೋಗಿದೆ. ನನ್ನ ಬದುಕಿನಲ್ಲಿ ಒಂದೇ ಒಂದು ಘಟನೆ ಒಳ್ಳೆಯದಾಗಿಲ್ಲ. ನನ್ನ ಜೊತೆ ಯಾಕೆ ಹೀಗಾಗ್ತಾ ಇದೆ? ನನ್ನ ದುಃಖಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಅದಕ್ಕೆ ಬುದ್ಧರ ಉತ್ತರ ಹೀಗಿತ್ತು, ಎಲ್ಲಕ್ಕಿಂತ ಮೊದಲು ನೀನು ನನಗೆ ಹೇಳು, ನಿನ್ನ ಈ ದುಃಖಗಳಿಗೆ ಕಾರಣ ಏನು? ಅಂತಹ ಯಾವ ಸಮಸ್ಯೆ ನಿನ್ನನ್ನು ಇಷ್ಟೊಂದು ದುಃಖಿಯನ್ನಾಗಿಸಿದೆ? ವ್ಯಕ್ತಿ ಸ್ವಲ್ಪ ಹೊತ್ತು ಏನೂ ತಿಳಿಯಲಾರದ ಹಾಗೆ ನಿಲ್ತಾನೆ. ಹಾಗೂ ಯೋಚನೆ ಮಾಡಿ ಹೇಳ್ತಾನೆ, ಪ್ರಭು ಇದೆಂಥ ಪ್ರಶ್ನೆ, ನಾನು ನಿಮಗೆ ಕೇಳ್ತಾ ಇದ್ದೀನಿ ನನ್ನ ದುಃಖಗಳಿಗೆ ಕಾರಣ ಏನು ಅಂತ, ನೀವು ನೋಡಿದರೆ ನನಗೆ ವಾಪಸ್ ಕೇಳ್ತಾ ಇದ್ದೀರಾ? ಬುದ್ಧರು ಅದಕ್ಕೆ ಹೇಳ್ತಾರೆ, ದುಃಖ ನಿನಗಾಗಿದೆ ತಾನೆ, ಹಾಗಾದರೆ ನಿನ್ನ ದುಃಖಗಳಿಗೆ ನಾನು ಹೇಗೆ ಕಾರಣ ಹೇಳಲು ಸಾಧ್ಯ? ನಿನ್ನ ದುಃಖಗಳಿಗೆ ಕಾರಣ ನಿನಗೆ ಗೊತ್ತಿಲ್ಲದೇ ಇದ್ದರೆ ಬೇರೆಯವರು ಹೇಗೆ ಹೇಳ್ತಾರೆ? ವ್ಯಕ್ತಿ ಹೇಳ್ತಾನೆ, ಪ್ರಭು ನೀವು ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತೀರಾ, ಎಲ್ಲರ ನೋವುಗಳಿಗೆ ಪರಿಹಾರ ಹೇಳ್ತೀರಾ ಅಂತ ಎಲ್ಲರೂ ಹೇಳ್ತಾರಲ್ಲ. ಅದಕ್ಕೆ ಬುದ್ಧರು ಹೇಳ್ತಾರೆ, ಇದೇ ನೀನು ಮಾಡ್ತಾ ಇರೋ ದೊಡ್ಡ ತಪ್ಪು. ಯಾರೋ ಬರ್ತಾರೆ ನನ್ನ ಸಮಸ್ಯೆಗಳನ್ನು ದೂರ ಮಾಡ್ತಾರೆ ಅಂತ ಕಾಯ್ತಾ ಕೂರ್ತಿದೀಯಾ, ಇದು ನೀನು ಮಾಡುವಂತಹ ಅತಿ ದೊಡ್ಡ ಸಮಸ್ಯೆ. ನಿನ್ನ ದುಃಖಗಳಿಗೆ ಯಾರೂ ಬರಲ್ಲ, ನಾನು ನಿನಗೆ ಕೇವಲ ಮಾರ್ಗವನ್ನು ತೋರಿಸಿಕೊಡ್ಬೋದು, ಯಾವ ಮಾರ್ಗದಲ್ಲಿ ನೀನು ಹೋಗಬೇಕು ಯಾವ ಮಾರ್ಗದಲ್ಲಿ ನೀನು ಹೋಗಬಾರ್ದು. ನೀನು ಒಳ್ಳೆಯ ಮಾರ್ಗದಲ್ಲಿ ನಡೆದರೆ ನಿನಗೆ ಯಾವ ಬುದ್ಧರ ಉಪದೇಶ ಕೂಡ ಬೇಕಾಗಿಲ್ಲ. ವ್ಯಕ್ತಿ ಬುದ್ಧರ ಮಾತುಗಳನ್ನು ಕೇಳ್ತಾ ಶಾಂತ ಚಿತ್ತದಿಂದ ಕೂತಿರ್ತಾನೆ. ಬುದ್ಧರಿಗೆ ಆ ವ್ಯಕ್ತಿ ಮತ್ತೆ ಪ್ರಶ್ನೆ ಮಾಡ್ತಾನೆ, ಪ್ರಭು ನೀವು ಹೇಳೋದೆಲ್ಲ ಸರಿ, ಆದರೆ ನನ್ನ ಎಲ್ಲ ಸಮಸ್ಯೆಗಳನ್ನು ಸಂಕಷ್ಟಗಳನ್ನು ದುಃಖಗಳನ್ನು ಒಂದೇ ಸಲ ಪರಿಹರಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಭಗವಾನ್ ಗೌತಮ ಬುದ್ಧರು ಹೇಳ್ತಾರೆ, ನೀನು ಈಗ ನಿನ್ನ ಭವಿಷ್ಯವನ್ನು ಕೇಳಲು ಜ್ಯೋತಿಷ್ಯರ ಹತ್ರ ಹೋಗ್ತೀಯಾ, ಅವರು ನೀನು ಇಂದು ಸಾಯಂಕಾಲ ಸಾಯ್ತೀಯ, ನಿನ್ನ ಆಯುಷ್ಯ ಇವತ್ತು ಒಂದೇ ಒಂದು ದಿನ ಮಾತ್ರ ಉಳಿದಿದೆ ಅಂತ ಹೇಳಿದಾಗ ನೀನು ಜ್ಯೋತಿಷ್ಯರು ಹೇಳಿದ ಮಾತಿನ ಬಗ್ಗೆ ಚಿಂತೆ ಮಾಡ್ತೀಯೋ ಅಥವಾ ನಿನ್ನ ಸಮಸ್ಯೆಗಳ ಬಗ್ಗೆ ಚಿಂತೆ ಮಾಡ್ತೀಯೋ? ಆಗ ನಿನ್ನ ಬದುಕು ಮುಖ್ಯವಾಗುತ್ತೆ, ಜೀವನವನ್ನು ಬದುಕುವ ಸಲುವಾಗಿ ಯೋಚಿಸ್ತೀಯ. ಆಗ ನಿನಗನ್ಸುತ್ತೆ, ನಾನು ಇಂದು ಒಂದೇ ದಿನ ಬದುಕೋದು, ಇವತ್ತು ನಾನು ಸಾಯ್ತಾ ಇದ್ದೀನಿ, ಹಾಗಾದರೆ ಚಿಂತೆ ಮಾಡಿ ಪ್ರಯೋಜನ ಏನು? ಎಲ್ಲರೂ ಒಂದಲ್ಲ ಒಂದು ದಿನ ಈ ಜಗತ್ತನ್ನು ಬಿಟ್ಟು ಹೋಗಲೇಬೇಕು, ಆದ್ದರಿಂದ ನಾನು ಚಿಂತಿಸುವುದರಲ್ಲಿ ಪ್ರಯೋಜನವಾದರೂ ಏನು ಅಂತ ಆಗ ನಿನಗೆ ಮನವರಿಕೆಯಾಗುತ್ತಲ್ವಾ? ಹಾಗೆ ಈ ಜಗತ್ತಲ್ಲಿ ನಿನ್ನ ಉಪಸ್ಥಿತಿ ಕೆಲವೇ ಕೆಲವು ವರ್ಷಗಳು ಮಾತ್ರ, ನೀನಿಲ್ಲಿ ಇರುವ ತನಕ ಸಂತೋಷವಾಗಿ ಬದುಕಬೇಕು. ನಿನ್ನ ಜೀವನದಲ್ಲಿ ಒಳ್ಳೆಯ ಘಟನೆಗಳು ನೆನಪಿಸಿಕೊಂಡು ಅವುಗಳ ಜೊತೆ ಬದುಕಬೇಕು. ಆ ಸುಂದರ ಘಟನೆಗಳು ನಿನ್ನನ್ನು ಖುಷಿಯಿಂದ ಬದುಕುವುದಕ್ಕೆ ಪ್ರೇರಣೆ ನೀಡುತ್ತೆ, ನಿನ್ನ ಮನಸ್ಸಿಗೆ ಅವೆಲ್ಲ ಶಾಂತಿ ನೀಡುತ್ತೆ. ನಿನ್ನ ಮನಸ್ಸನ್ನು ನಿಧಾನವಾಗಿ ಶಾಂತಗೊಳಿಸು. ಮನುಷ್ಯನಿಗೆ ದುಃಖ ಯಾವಾಗ ಆಗುತ್ತೆ ಅಂದರೆ ಮನುಷ್ಯನ ಇಚ್ಛೆಯಿಂದ, ಆಸೆಯಿಂದ, ದುರಾಸೆಯಿಂದ ಅವನಿಗೆ ದುಃಖ ಆಗುತ್ತೆ. ಆದ್ದರಿಂದ ಅಸ್ಥಿ ಆಸೆಯನ್ನು ಬಿಟ್ಬಿಡಬೇಕು. ಒಂದು ಮಗುವಿನ ಸಂತೋಷ ನೋಡು, ಅದರ ಮುಖದಲ್ಲಿನ ಮುಗ್ಧತೆ ನೋಡು. ಅದೇ ತರಹ ನೀನು ಬದುಕುವುದನ್ನು ಕಲಿಬೇಕು. ನಿನ್ನ ದುಃಖಗಳಿಗೆ ಕಾರಣ ನೀನೇ ಆಗಿದ್ದೀಯ ಹೊರತು ಬೇರೆ ಯಾರೂ ಆಗಿರೋದಿಲ್ಲ. ನಿನ್ನ ಮನಸ್ಸನ್ನು ನೀನು ನಿಯಂತ್ರಣ ಮಾಡೋದನ್ನು ಕಲ್ತಿದ್ದೀಯ ಅಂದರೆ ನೀನು ನಿನ್ನ ದುಃಖಗಳನ್ನು ಕೂಡ ನಿಯಂತ್ರಣದಲ್ಲಿಡ್ತೀಯ ಅಂತ ಹೇಳ್ತಾರೆ. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ನುಡಿಮುತ್ತುಗಳೊಂದಿಗೆ ಹಾಗೂ ಒಳ್ಳೊಳ್ಳೆಯ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೇ ಸಿಗೋಣ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.